ನಾನು ಬಹುತೇಕ ಮೀಸಲಾತಿ ಹೋರಾಟ ಶುರುವಾದಾಗಿಂದ ಆವಾಗಲೇ ನಾನು ಘೋಷಣೆ ಮಾಡಿದೆ ಮಂತ್ರಿ ಸ್ಥಾನಕ್ಕಿಂತ ಮೀಸಲಾತಿ ಮುಖ್ಯ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಮೀಸಲಾತಿ ಮುಖ್ಯ ಅಂತ ಒಂದು ಸಂಕಲ್ಪ ಆದರೆ ಎಲ್ಲೇ ಒಂದು ಕಡೆ ಮೀಸಲಾತಿ ಚಳುವಳಿಯಲ್ಲಿ ತನು ಮನ ಧನದಿಂದ ಅಧಿಕಾರದ ಅಂಗನ್ನು ತೊರೆದು ದುಡಿಡತಕ್ಕಂಥ ನಮ್ಮ ನಾಯಕರುಗಳನ್ನು ಎಲ್ಲ ರಾಜಕೀಯ ಪಕ್ಷಗಳು ನಮ್ಮ ಸಮುದಾಯದ ನಾಯಕತ್ವವನ್ನು ಎಲ್ಲೇ ಒಂದು ಕಡೆ ಹತ್ತಿಕ್ಕೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋಂಥ ಒಂದು ನೋವು ನಮಗೆ ಕಾಡ್ತಾ ಇದೆ. ಬಹುತೇಕ ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಅಸ್ತಿತ್ವ ಬಂದಾಗಿಂದಲೂ ಸಹ ಲಿಂಗಾಯತ ಪಂಚಮಸಾಲಿ ಸಮುದಾಯದವರು ಲಿಂಗೈಕ್ಯ ಜೆ ಎಚ್ ಪಟೇಲ್ ಲಿಂಗೈಕ್ಯರಾದ ಮೇಲೆ ವೀರೇಂದ್ರ ಪಟೇಲ್ ಲಿಂಗೈಕ್ಯರಾದ ಮೇಲೆ ಸಹಜವಾಗಿಯೇ ಯಡಿಯೂರಪ್ಪ ನಾಯಕತ್ವವನ್ನು ಬೆಂಬಲಿಸ್ಕೊಂಡು ಬೆಂದಿರತಕ್ಕಂಥದ್ದು. ಶೇಕಡ 70% ನಮ್ಮ ಜನ ಬೆಂಬಲಿಸ್ಕೊಟ್ಟರು ಲಿಂಗಾಯತ ನಮ್ಮವರನ್ನ ಕಾರಣಕ್ಕೆ. ಆದರೆ ಭಾಳ ನೋವಿನ ಸಂಗತಿ ಅಂದರೆ ಪಕ್ಷ ಅಧಿಕಾರ ಬಂದಾಗಿಂದ ಇಲ್ಲಿವರೆಗೂ ಈ ಸಮುದಾಯಕ್ಕೆ ಯಾವುದೇ ಪ್ರಮುಖವಾದಂಥ ಹುದ್ದೆಗಳನ್ನು ಕೊಟ್ಟಿಲ್ಲ. ನಮ್ಮವರು ಮಂತ್ರಿಯಾಗಿದ್ದಾರೆ, ಎಮ್ ಎಲ್ ಎಗೆ, ಎಂ ಪಿ ಆಗಿದ್ದಾರೆ, ಪ್ರಮುಖವಾದ ಹುದ್ದೆಗಳನ್ನು ಇವತ್ತುವರೆಗೆ ಕೊಟ್ಟಿಲ್ಲ. ಉದ್ದೇಶಪೂರ್ವಕವಾಗಿ ಉತ್ತರ ಕರ್ನಾಟಕ ನಾಯಕತ್ವ, ಲಿಂಗಾಯತ ನಾಯಕತ್ವ, ನಾನು ಸಮಾಜ ಗುರುಗಳಾಗಿ ಪಂಚಮಸಾಲಿ ನಾಯಕತ್ವಕ್ಕೆ ಪ್ರಮುಖವಾದಂಥ ಹುದ್ದೆ ಕೊಟ್ಟಿಲ್ಲ. ನಾನು ಅದ್ರ ಬಗ್ಗೆ ಅವ್ರ ಪಕ್ಷದ ವರಿಷ್ಠರು ಯಾರನ್ನು ರಾಜ್ಯಾಧ್ಯಕ್ಷರು ಮಾಡ್ತಾರೋ, ಯಾರನ್ನು ವಿಪಕ್ಷ ನಾಯಕರು ಮಾಡ್ತಾರೋ, ಅವ್ರ ಪಕ್ಷದ ವರಿಷ್ಠ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ, ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿದೋಡು ಈ ದೇಶದ ಗಮನವನ್ನು ಸೆಳೆಯುವಂಥ ಹೋರಾಟ ಮಾಡಿದ ನಾಯಕರನ್ನು ಎಲ್ಲೇ ಒಂದು ಕಡೆ ಹತ್ತಿಕ್ಕೋ ಪ್ರಯತ್ನವನ್ನು ಅದು ನಿನ್ನೆಯ ಘಟನೆಯಿಂದ ಜಗಜ್ಜಾಹೀರಾಗಿರ್ತಕ್ಕಂಥದ್ದು ಗಮನಿಸ್ತಾರೆ. ಕಾಂಗ್ರೆಸ್ನಲ್ಲಿ ಹೋರಾಟ ಮಾಡಿದ ನಾಯಕರನ್ನು ಹತ್ತಿಕ್ಕಿದ್ದಾರೆ ಆ ಪಕ್ಷದಲ್ಲಿ. ಅದೇ ತರನಾಗಿ ಬಿ ಜೆ ಪಿ ಪಕ್ಷದಲ್ಲಿ ಸಹ ಪಂಚಮಸಾಲಿ ಮುನ್ಸಿಪಾಲಿಟಿ ಹೋರಾಟದಲ್ಲಿ ಭಾಳ ದೊಡ್ಡ ಹೋರಾಟ ಮಾಡಿ ಸಮಾಜಕ್ಕೆ ನ್ಯಾಯ ಕೊಟ್ಟಂತಹ ಬಸವ ಪಾಟೀಲ್ ಯತ್ನಾಳ್ ಅವರನ್ನು ಒತ್ತೆಗೆ ನಾವು ಸಮಾಜರು ಕೇಳಿದ್ದಿಲ್ಲ, ಅವ್ರ ವಿಪಕ್ಷ ನಾಯಕರು ಬೇಕು ಅಂತೇಳಿ. ಇಡೀ ಕನ್ನಡಿಗರು, ಇಡೀ ಅವರ ತತ್ವವನ್ನು ಪ್ರತಿಪಾದಿಸುವಂಥ ಸಮುದಾಯದ ಜನ ಎಲ್ಲರೂ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದರು. ನಮ್ಮ ಜನ ನಿರೀಕ್ಷೆ ಇತ್ತು ಬಿಡಪ್ಪ, ಇಷ್ಟು ವರ್ಷದ ನಂತರದಲ್ಲಿ ಆದರೂ ಭಾರತೀಯ ಜನತಾ ಪಕ್ಶ ಪಂಚಮಸಾಲಿಗಳಿಗೆ ಒಂದು ಪ್ರಮುಖ ಹುದ್ದೆ ಕೊಡ್ತಾಯಿದ್ದಾರೆ ಅನ್ನುವಂಥ ನಂಬಿಕೆ ವಿಶ್ವಾಸ ನನ್ನ ಪಂಚಮಸಾಲಿ ಸಮುದಾಯ ಅಷ್ಟೇ ಅಲ್ಲ, ಅನೇಕ ಜಾತಿ ಜನಾಂಗದವರು ಏನೋ ಬಸವನಗೌಡರು ಪ್ರತಿಪಾದಿಸುವಂತಹ ಆ ಹಿಂದುತ್ವದ ಅನುಯಾಯಿಗಳಿಗೂ ಸಹ ಭಾವನೆ ಇತ್ತು. ಆದರೆ ನಿನ್ನೆ ಏಕಾಏಕಿ ಅವರ ಸ್ಥಾನದಿಂದ ಅವ್ರ ಹೆಸರು ಇಲ್ಲ ಅನ್ನೋಂಥ ವಿಚಾರ ಕೇಳಿದಾಗ ಭಾಳ ಜನ ಅಸಮಾಧಾನಗೊಂಡಿದ್ದಾರೆ. ಇದರಿಂದ ಏನು ಕೊಡುತ್ತಪ್ಪ ಅಂದರೆ ಉತ್ತರ ಕರ್ನಾಟಕದ ನಾಯಕತ್ವ, ಇದರಿಂದ ಏನಂದರೆ ಉತ್ತರ ಕನ್ನಡ ನಾಯಕತ್ವವನ್ನು ಹತ್ತಿಕ್ಕೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂಥ. ಈಗಾಗಲೇ ಹಿಂದೆ ನಮ್ಮ ಸಮುದಾಯದ ಅನೇಕ ನಾಯಕರು ಭಾಳ ಜನ ಇದ್ದರು ನಮ್ಮ ಪಂಚಮಸಾಲಿ ಸಮುದಾಯದಲ್ಲಿ. ಬಿ ಜೆ ಪಿಯಲ್ಲಿ ಸಿದ್ದು ಸೌದಿಯರಿದ್ದರು, ಅರವಿಂದ್ ಬೆಲ್ಲಾರಿದ್ದರು, ಅನೇಕ ನಮ್ಮ ಸಮಾಜದಲ್ಲಿದ್ದರು. ಕೊನೆಗೆ ನಮ್ಮ ಸಮಾಜ ಬ್ಯಾಡಾಗಿದ್ದಲ್ಲಿ ಕೊನೆ ಪಕ್ಷ ಬೊಮ್ಮಾಯಿರಂತರಿದ್ದರು, ಅವರು ಒಳ್ಳೆಯ ಸ್ಟೇಟಸ್ ಮ್ಯಾನ್ ಇದ್ದರು. ಆ ಕಾರಣಕ್ಕೆ ನಾನು ಹೇಳ್ತೇನಪ್ಪ ಅಂದರೆ ಉತ್ತರ ಕರ್ನಾಟಕಕ್ಕೆ ಅವಕಾಶ ಕೊಡುವಂತಹ, ಅದರಲ್ಲಿ ಪಂಚಮಸಾಲಿಗೆ ಅವಕಾಶ ಕೊಡುವಂಥ, ಲಿಂಗಾಯತ್ಗೆ ಅವಕಾಶ ಕೊಡುವಂಥ ಅವಶ್ಯಕತೆ ಇತ್ತು. ಎಲ್ಲೇ ಒಂದು ಕಡೆ ನಿನ್ನೆ ಆಗಿರತಕ್ಕಂಥ ಬೆಳವಣಿಗೆ ಅದು ಪ್ರಾಮಾಣಿಕವಾಗಿ ಏನಾದರೂ ಅವರು ತುಲನೆ ಮಾಡಿದರೆ ಅಥವಾ ಸರ್ವೆ ಮಾಡಿದರೆ ಅದ್ರ ಬಗ್ಗೆ ಯಾರೂ ಪ್ರಶ್ನೆ ಮಾಡ್ತಿಲ್ಲ. ಎಲ್ಲೇ ಒಂದು ಕಡೆ ಒಳಸಂಚಿನಿಂದ ಬಸವನಗೌಡರು ಸಿಗಬೇಕಾಗಿರ್ತಕ್ಕಂಥ ಅವಕಾಶವನ್ನು ತಪ್ಪಿಸಿದರೆ ಎನ್ನುವಂತಹ ಅನುಮಾನ ಇಡೀ ದೇಶದಲ್ಲಿ ಇವತ್ತು ಮೂಡ್ತಾ ಇದೆ, ಭಾಳ ಜನ ಹೊಂದ್ಕೊಂಡಿದ್ದಾರೆ. ಹಾಗಾಗಿ ಅದನ್ನು ನಾನು ಮುಂದೆ ನಮ್ಮ ಸಮಾಜದ ಬಗ್ಗೆ ಮಾತಾಡಬೇಕು, ಉತ್ತರ ಕನ್ನಡದ ಮಾತಾಡಬೇಕು. ಯಾಕೆಂದರೆ ಎಲ್ಲೇ ಒಂದು ಕಡೆ ಹಿಂದಿನ ಅನೇಕ ಚುನಾವಣೆ ಹಿಂದೆ ಜಗದೀಶ್ ಶೆಟ್ಟರು ಆಗಿರ್ಬೋದು, ಲಕ್ಷ್ಮಣ ಸವದಿ ಆಗಿರ್ಬೋದು, ಒಟ್ಟಾರೆ ಲಿಂಗಾಯತರ ಉತ್ತರ ಕನ್ನಡ ನಾಯಕತ್ವವನ್ನು ಎಲ್ಲೇ ಒಂಥರ ಕುಗ್ಗಿಸ್ತಿದ್ದಾರೆ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತದೆ. ಅದರಲ್ಲಿ ವಿಶೇಷವಾಗಿ ಪಂಚಮಸಾಲಿ ಸಮಾಜದ ಮುಂಚೂಣಿ ನಾಯಕರುಗಳನ್ನು ನಾಯಕತ್ವದಿಂದ ಹಿನ್ನಡೆ ಸಾರಿಸೋ ಪ್ರಯತ್ನ ನಡೀತಿದೆ ಅನ್ನುವಂಥ ಅನುಮಾನ ಇರ್ತದೆ. ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಹಿಂದೆ ಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಸಹ ಎಲ್ಲಿ ಅವರು ಮಂತ್ರಿ ಆದರೆ ಮುಂದೆ ಮುಖ್ಯಮಂತ್ರಿ ಆಗ್ತಾರಂತೇಳಿ, ಎಲ್ಲಿ ವಿರೋಧ ಪಕ್ಷ ನಾಯಕರಾದರೆ ಎಲ್ಲಿ ಮುಖ್ಯಮಂತ್ರಿ ಆಗ್ತಾರಂತೇಳಿ, ಎಲ್ಲಿ ಪಂಚಮಸಾಲಿಗಳಿಗೆ 2A ಮೀಸಲಾತಿ ಕೊಟ್ಟರೆ ಇವ್ರ ಮಕ್ಕಳು ಎಲ್ಲಿ ಶಾಣ್ಯರಾಗ್ತಾರೆ, ಈ ಸಮಾಜ ಎಲ್ಲಿ ಬೆಳೆಯುತ್ತೆ ಅನ್ನುವಂಥ ಈ ಒಂದು ಹತಾಶೆ ಕಾರಣದಿಂದಾಗಿ ಯಾವ ಮೀಸಲಾತಿ ಹೋರಾಟಕ್ಕೆ ನಮಗೆ ನೋವುಂಟು ಮಾಡಿದರು, ಮೀಸಲಾತಿ ಹೋರಾಟಕ್ಕೆ ಯಾರ್ಯಾರು ಅಸಹಕಾರ ಕೊಟ್ಟಿದ್ರು, ಆ ಎಲ್ಲ ಹಸುವುಗಂಡ ಮನಸ್ಸುಗಳೇ ಈ ಪ್ಲ್ಯಾನ್ ಮಾಡಿರ್ಬೋದು ಅನ್ನುವಂಥ ಒಂದು ಅನುಮಾನ ಇಡೀ ರಾಜ್ಯದಲ್ಲಿ ಮೂಡಿದೆ. ಒಟ್ಟಾರೆ ಸಮಾಜ ಬಾಂಧವರೆಲ್ಲ ಬೇಜಾರಾಗಿದೆ. ಉತ್ತರ ಕರ್ನಾಟಕನ ಕೇಳಿದ್ರಪ್ಪ, ಉತ್ತರ ಕರ್ನಾಟಕ ಪಂಚಮಸಾಲಿ ನಾಯಕತ್ವ, ಉತ್ತರ ಕರ್ನಾಟಕ ನಾಯಕತ್ವ, ಆ ಉತ್ತರ ಕನ್ನಡ ನಾಯಕತ್ವ ಕೊಟ್ಟು ಯಾವುದೇ ಸಮುದಾಯ ಕೊಟ್ಟಿದ್ರು ಯಾರೂ ಬೇಜಾರಾಕಿದ್ದಿಲ್ಲ. ಅದರಲ್ಲಿ ಬೊಮ್ಮಾಯಿಯವರು ಇದ್ದರು, ಅನೇಕರು ಧೀಮಂತ ನಾಯಕರು ಇದ್ದರು, ನಮ್ಮ ಸಮುದಾಯ ಬಂದಾಗ ಅನೇಕ ಜನ ಇದ್ದರು. ಆ ಕಾರಣಕ್ಕೋಸ್ಕರವಾಗಿ ಇದ್ರ ಬಗ್ಗೆ ಸಮಾಜ ಬಾಂಧವರು ಮಾತಾಡಬೇಕು, ಉತ್ತರ ಕನ್ನಡ ಜನ ಇದ್ರ ಬಗ್ಗೆ ಮಾತಾಡಬೇಕು. ಆ ಹಿನ್ನೆಲೆ ಒಳಗೆ ಇಂತಹ ಅಸಮಾಧಾನಗೊಂಡಿರ್ತಕ್ಕಂಥ ಸಮಾಜವನ್ನು ಯಾವ ರೀತಿಗೆ ಪಕ್ಷದ ವರಿಷ್ಠ ಆಯಾ ಪಕ್ಷದ ವರಿಷ್ಠರು ಹೆಂಗೆ ಸರಿಪಡಿಸೋದನ್ನು ಕಾದು ನೋಡಬೇಕಾಗಿದೆ. ಅದು ಸರಿಪಡಿಸೋ ಪ್ರಯತ್ನವನ್ನು ಮಾಡಲಿ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀನಿ. ಒಟ್ಟಾರೆ ಇದ್ರ ಬಗ್ಗೆ ಚರ್ಚೆ ನಡೀಲಿ, ಈ ಬಗ್ಗೆ ನಮ್ಮ ಜನರು ಮಾತಾಡಲಿ ಅಂತೇಳಿ ಈ ಮೂಲಕವಾಗಿ ಸಮಾಜಕ್ಕೆ ಆಗಿರ್ತಕ್ಕಂಥ ಅಸಮಾಧಾನವನ್ನು ಮಾಧ್ಯಮದವರು ಕೇಳಿರಂತ ನಿಮಗೆ ಹೇಳಕ್ಕೆ ಇಚ್ಛೆಪಡ್ತೀನಿ.